ಸ್ನೇಹಿತರೆ, ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಭೂಮಿಗೆ ಬಂದ ಭಗವಂತ ಬಾಲಗಣೇಶನ ಜನನ, ಮೂಗಿನ ಬದಲು ತೊಂಡಲು ಇರುವ ಮಗುವಿನ ಜನನ. ಜಗತ್ತಿನಲ್ಲಿ ಪ್ರತಿನಿತ್ಯವೂ ನೂರಾರು ಅಚ್ಚರಿಗಳು ಸೃಷ್ಟಿಯಾಗುತ್ತಲೇ ಇರುತ್ತೆ. ಅಂತಹ ಒಂದು ಸೃಷ್ಟಿಯಲ್ಲಿ ಈ ಮಗುವೂ ಒಂದು. ಏಕೆಂದರೆ ಈ ಮಗು ಸಾಮಾನ್ಯ ಮಗುವಿನ ರೀತಿ ಕಾಣುವುದಿಲ್ಲ, ದೇವ ಗಣೇಶನ ರೀತಿ ಉದ್ದನೆ ಸೊಂಡಿಲಿನಂತೆ ಮೂಗನ್ನು ಹೊಂದಿದೆ. ಹಾಗಾದರೆ ನಿಜವಾಗಲೂ ಈ ಮಗು ಜನಿಸಿದ್ಯಾ, ಅಥವಾ ಯಾರಾದರೂ ಈ ಚಿತ್ರವನ್ನು ಸೃಷ್ಟಿ ಮಾಡಿದ್ದಾರಾ ಎಂಬ ಅನುಮಾನ ಇದ್ದವರು ಈ ವಿಡಿಯೋವನ್ನು ಪೂರ್ತಿ ನೋಡಲೇಬೇಕು. ಈ ಚಿತ್ರ ಮೊದಲು ಸಂಚಲನ ಸೃಷ್ಟಿಸಿದ್ದು 2021 ಜೂನ್ ತಿಂಗಳಲ್ಲಿ. ಆಗಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡಿದ್ದ ಈ ಚಿತ್ರ ಈಗ ಮತ್ತೆ ಸಂಚಲನ ಸೃಷ್ಟಿಸಿದೆ. ಆನೆಯಂತೆ ಸೊಂಡಿಲು ಹೊಂದಿರುವ ಮಗುವಿನ ಫೋಟೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಯಾರೂ ಸಹ ಒಂದೇ ಬಾರಿ ಈ ಚಿತ್ರವನ್ನು ನೋಡಿ ಇದು ನಿಜವಾದ ಮಗು ಎಂದು ನಂಬುವುದಿಲ್ಲ. ಎಲ್ಲರಿಗೂ ಅನುಮಾನ ಬಂದೇ ಬರುತ್ತದೆ. ಆದ್ದರಿಂದ ಈ ಚಿತ್ರ ನಿಜವಾ ಸುಳ್ಳ ಎಂದು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ, ಬನ್ನಿ. ನಾರ್ವೆಯ ದಂಪತಿಗಳು ಇತ್ತೀಚೆಗೆ ಅರ್ಧ ಮಾನವ ಅರ್ಧ ಆನೆ ಮುಖ ಇರುವ ಈ ಮಗುವಿಗೆ ಜನ್ಮ ನೀಡಿದರು ಎಂಬ ಸುದ್ದಿ ಹರಿದಾಡುತ್ತಿತ್ತು. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದರ ಕುರಿತು ಅನುಮಾನ ಇಟ್ಟುಕೊಂಡು ಅದನ್ನು ಪರಿಶೀಲಿಸಿದಾಗ ಬಹುಶಃ ಇದು ಫೇಕ್ ಇರಬಹುದು ಎಂಬ ಮಾತು ಕೇಳಿಬಂತು. ಜೂನ್ 12, 2021 ಪ್ರಕಟವಾದ ಫೇಸ್ಬುಕ್ ಪೋಸ್ಟ್ನಲ್ಲಿ ಈ ಮಗುವಿನ ಕುರಿತು ಹಲವಾರು ಕಮೆಂಟ್ಗಳು ಬಂದಿದ್ದವು. ಸೊಂಡಿಲಿಗೆ ಹೋಲುವ ಉದ್ದನೆಯ ಮೂಗಿನೊಂದಿಗೆ ಶಿಶುವಿನ ಚಿತ್ರವನ್ನು ನೋಡಿದ ಎಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿದ್ದರು. ಇನ್ನೂ ಅನೇಕ ಭಾರತೀಯರು ಈ ಮಗುವನ್ನು ದೇವ ಗಣೇಶನ ಪ್ರತಿರೂಪ ಎಂದು ನಮಸ್ಕಾರ ಮಾಡಿದ್ದಾರೆ. ಜನಪ್ರಿಯ ದೇವತೆಯಾದ ಗಣೇಶನ ಪುನರ್ಜನ್ಮವೇ ಈ ಮಗು ಎಂದೆಲ್ಲ ಕಮೆಂಟ್ ಮಾಡಿದ್ದಾರೆ. ಗಣೇಶನನ್ನು ಸಾಮಾನ್ಯವಾಗಿ ಹಲವರು ಕೈಕಾಲುಗಳು ಮತ್ತು ಆನೆಯ ತಲೆಯನ್ನು ಹೊಂದಿರುವ ವ್ಯಕ್ತಿಯ ಜೊತೆಗೆ ಚಿತ್ರಿಸಿಕೊಂಡು ಅದೇ ರೀತಿಯಲ್ಲಿ ಮೂರ್ತಿ ಸ್ಥಾಪನೆ ಮಾಡಿ ಪೂಜಿಸುವುದು ನಿಮಗೆಲ್ಲ ತಿಳಿದೇ ಇದೆ. ಈ ಮಗುವನ್ನು ಅದೇ ರೀತಿ ಕಲ್ಪಿಸಿಕೊಂಡವರು ಹಲವರಿದ್ದಾರೆ. ಇನ್ನು ಕೆಲವರು ಆನೆ ಜೀನ್ನೊಂದಿಗೆ ಮಾನವನ ವಂಶವಾಹಿ ಬೆರೆತಿರುವುದರಿಂದ ಈ ಮಗು ಹುಟ್ಟಿದೆ ಎಂದು ಕಮೆಂಟ್ ಮಾಡಿದ್ದರು. ಆದರೆ ಇದು ಕಲಾವಿದನೊಬ್ಬ ಸೃಷ್ಟಿಸಿದ ಶಿಲ್ಪಕಲೆಯಾಗಿದೆ. ಈ ಶಿಲ್ಪದ ಚಿತ್ರವು ಫೇಸ್ಬುಕ್ನ ಪೋಸ್ಟ್ನಲ್ಲಿ ಇರುವಂತೆಯೇ ಇದೆ. ಈ ಶಿಲ್ಪವು ದಶಕಗಳ ಹಿಂದೆ ಕಲಾ ಪ್ರದರ್ಶನಕ್ಕಾಗಿ ಮಾಡಲಾಗಿತ್ತು. ಈ ಶಿಲ್ಪವನ್ನು ಸಿಲಿಕಾನ್, ಫ್ಲೈಬರ್ ಗ್ಲಾಸ್, ಮಾನವನ ಕೂದಲು, ಫೆರಲ್, ನ್ಯೂಜಿಲೆಂಡ್ ಪೋಸಮ್ ಪೆಲ್ಟ್ನಿಂದ ಮಾಡಲಾಗಿತ್ತು ಮತ್ತು ಇದನ್ನು 11 November 2010 ಸಿಡ್ನಿಯ ರೋಸ್ಲಿಕ್ ಆಕ್ಸ್ಲೆ 9 ಗ್ಯಾಲರಿಯಲ್ಲಿ ಪ್ರದರ್ಶಿಸಲಾಗಿತ್ತು. ಇದೇ ನಿಜವಾದ ಸಂಗತಿಯಾಗಿದೆ. ಫ್ಯಾಕ್ಟ್ ಚೆಕ್ ಲೈಬ್ರರಿ ಎಂಬ ಜಾಲತಾಣ ಈ ಕುರಿತು ವರದಿಯನ್ನು ಬಿಡುಗಡೆ ಮಾಡಿತ್ತು. ಇದು ಯಾರಿಗೂ ಜನಿಸಿದ ಮಗುವಲ್ಲ, ಇದು ಕೇವಲ ಒಂದು ಕಲಾ ಪ್ರಕಾರದ ಮಾದರಿಯಾಗಿದೆ. 2021 ಇಂದಿನವರೆಗೆ ಈ ಆಕೃತಿಯ ಬಗ್ಗೆ ಆಗಾಗ ಚರ್ಚೆಯಾಗುತ್ತಲೇ ಇರುತ್ತದೆ. 12 ಹಿಂದೆ ಈ ಸೃಷ್ಟಿಸಿದ ಈ ಕಲಾಕೃತಿ ಇಂದಿಗೂ ಇಷ್ಟು ಸದ್ದು ಮಾಡುತ್ತದೆ ಎಂದರೆ ನಿಜಕ್ಕೂ ಕಲಾವಿದನಿಗೆ ಸಲಾಂ ಹೊಡೆಯಲೇಬೇಕು. ಹಾಗೆಯೇ ನಿಮಗೆ ಯಾರಾದರೂ ಈ ಚಿತ್ರವನ್ನು ಕಳಿಸಿ ಇದು ಗಣೇಶನ ಚಿತ್ರ, ಶೇರ್ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ ಅವರಿಗೆ ಈ ನಿಜ ಸಂಗತಿಯನ್ನು ತಿಳಿಸಿಕೊಡಿ.